ವೀಕ್ಷಕರೇ, ಈಗಾಗಲೇ ನಾವು ನಮ್ಮ ಸ್ಪ್ರೆಡ್ಶೀಟನ್ನು ಹೇಗೆ ಪ್ರಿಂಟ್ ಮಾಡೋದು, ಹೇಗೆ ವ್ಯೂಸ್ ಡಿಫ್ರೆಂಟ್ ವ್ಯೂಸ್ ಹೇಗೆ ನೋಡೋದು, ಹೀಗೆಲ್ಲ ನಾವು ಕಲ್ತಿದ್ದೀವಿ. ಈ ಸ್ಪ್ರೆಡ್ಶೀಟನ್ನು ನಾವು .ods ಫಾರ್ಮೆಟ್ನಲ್ಲಿ ಸೇವ್ ಮಾಡಿದ್ದೀವಿ. ಇದು ಬಿಟ್ಟು ಇದೇ ಸ್ಪ್ರೆಡ್ಶೀಟನ್ನು ನಾವು ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ನಲ್ಲಿ ಓಪನ್ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದಾದ್ರೂ ಆಫೀಸ್ ಪ್ಯಾಕೇಜ್ನಲ್ಲಿ ಓಪನ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಫಾರ್ಮ್ಯಾಟನ್ನು ಬೇರೆ ಫಾರ್ಮೆಟ್ಲಿ ಸೇವ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಇದು .ods, ನಾವಿಲ್ಲಿ ನೋಡ್ಬೋದು .ods ಫಾರ್ಮೆಟಲ್ಲಿ ಸೇವ್ ಆಗಿದೆ. ಇದೇ ಫೈಲನ್ನು ನಾನು .xlsx ಫಾರ್ಮೆಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಫೈಲ್ ಮೆನುನಲ್ಲಿ ಸೇವ್ ಆಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಒಂದು ಸೇವ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಇದರಲ್ಲಿ ನಾನು ಫೈಲ್ ನೇಮನ್ನು ಇದೇ ಇಟ್ಕೋಬೋದು ಅಥವಾ ಬೇರೇನಾದರೂ ಬದಲಾವಣೆ ಬೇಕಾದರೂ ಮಾಡ್ಬೋದು. ಹಾಗೆಯೇ ಸೇವ್ ಇನ್ ಫೋಲ್ಡರ್ನಲ್ಲಿ ಈಗ ನಾನು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡೋದನ್ನು ನೋಡ್ತಿದ್ದೀನಿ. ಬೇರೆ ಯಾವುದಾದ್ರು ಫೋಲ್ಡರ್ ಸೇವ್ ಮಾಡಬೇಕಾಗಿದ್ರೆ ನಾವು ಇಲ್ಲಿ ಪ್ಲೇಸಸ್ನಲ್ಲಿ ನಮಗೆ ಬೇಕಾಗಿರುವಂತಹ ಡೈರೆಕ್ಟ್ರಿ ಡ್ರೈವ್ ಡೈರೆಕ್ಟ್ರಿ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಬೋದು. ಹಾಗೆಯೇ ಫೈಲ್ ನೇಮ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಈಗಾಗಲೇ ಅಲ್ಲಿರುವಂತಹ ಸಿಮಿಲರ್ ಫಾರ್ಮ್ಯಾಟ್ಸ್ ಇರುವಂಥ ಡಿಸ್ಪ್ಲೇ ಆಗಿದೆ. ಇಲ್ಲಿ ನಾವು ಆಲ್ ಫಾರ್ಮ್ಯಾಟ್ಸ್ ಅಂತ ಒಂದು ಟ್ಯಾಬ್ ನೋಡ್ತಿದ್ದೀವಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಹಲವಾರು ಫಾರ್ಮ್ಯಾಟ್ಸು ಡಿಸ್ಪ್ಲೇ ಆಗ್ತವೆ. ಈಗ ನಾವು .ods ಅಲ್ಲಿ ಏನು ಸೇವ್ ಮಾಡಿದ್ದೀವಿ ಅದರ ಫುಲ್ ಫಾರ್ಮು .odf ಸ್ಪ್ರೆಡ್ಶೀಟ್ ಅಂತ ಆಗಿದೆ. ನಾನೀಗ .xlsx ಫಾರ್ಮೆಟಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಅದು ಮೈಕ್ರೋಸಾಫ್ಟ್ ಎಕ್ಸೆಲ್ 2007-2013 XML ಈ ಫಾರ್ಮೆಟ್ ಆಗಿದೆ. ಅದೇ ರೀತಿ ನಾವು ಇನ್ನೂ ಹಲವಾರು ಫಾರ್ಮೆಟ್ಗಳನ್ನು ನಾವು ನೋಡ್ಬೋದು. ಓಪನ್ ಆಫೀಸ್ ಅದು ಕೂಡ ಸೇಮ್ .xlsxಲ್ಲೇ ಬರುತ್ತೆ. ಈಗ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007-2013 XML ಫಾರ್ಮೆಟ್ನ ಸೇವ್ ಕ್ಲಿಕ್ ಮಾಡ್ಕೋತೀನಿ. ಈಗ ನಾನು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನನಗೊಂದು ಕನ್ಫರ್ಮ್ ಫೈಲ್ ಫಾರ್ಮ್ಯಾಟ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಇಲ್ಲಿ ದಿಸ್ ಡಾಕ್ಯುಮೆಂಟ್ ಮೇ ಕಂಟೈನ್ ಫಾರ್ಮ್ಯಾಟಿಂಗ್ ಆರ್ ಕಂಟೆಂಟ್ ದಟ್ ಕೆನಾಟ್ ಬಿ ಸೇವ್ಡ್ ಇನ್ ದ ಕರೆಂಟ್ಲಿ ಸೆಲೆಕ್ಟೆಡ್ ಫೈಲ್ ಫಾರ್ಮ್ಯಾಟ್ ಮೈಕ್ರೋಸಾಫ್ಟ್ ಎಕ್ಸೆಲ್ 2007-2013 XML ಅಂತಂದರೆ ಇಲ್ಲಿ ನಾವು .odf ಅಲ್ಲಿ ಸೇವ್ ಮಾಡಲಾ ಅಂತ ಕೇಳ್ತಾ ಇದೆ. ನಾನು ಇಲ್ಲ, ಮೈಕ್ರೋಸಾಫ್ಟ್ ಎಕ್ಸೆಲ್ ಫಾರ್ಮೆಟಲ್ಲಿ ಸೇವ್ ಮಾಡಬೇಕಾಗಿದ್ರೆ ನಾನು ಅದನ್ನು ಕನ್ಫರ್ಮ್ ಮಾಡ್ತೀನಿ ಈ ಡೈಲಾಗ್ ಬಾಕ್ಸ್ನಲ್ಲಿ. ಇದನ್ನು ಕ್ಲಿಕ್ ಮಾಡಿದ್ರೆ ಈಗ ನಮ್ಮ ಫೈಲು .xlsxನಲ್ಲಿ ಸೇವ್ ಆಗಿರುತ್ತೆ. ಇದನ್ನು ಕ್ಲೋಸ್ ಮಾಡಿ ಡೆಸ್ಕ್ಟಾಪ್ನಲ್ಲಿ ನಾವು ನೋಡ್ಬೋದು .xlsxನಲ್ಲಿ ಅದು ಸೇವ್ ಆಗಿದೆ. ಇದನ್ನು ನಾನು ರೈಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಲಿಬ್ರೆ ಆಫೀಸ್ ಕ್ಯಾಲ್ಕಲ್ಲೇ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಫೈಲ್ ಫಾರ್ಮೆಟ್ನಲ್ಲಿ ನಾವು .xlsx ಅಂತ ನೋಡ್ತಾ ಇದ್ದೀವಿ. ಈಗ ಇದನ್ನು ಕ್ಲೋಸ್ ಮಾಡಿ ಪುನಃ ನಾನು .ods ಅನ್ನೇ ಓಪನ್ ಮಾಡ್ತೀನಿ. ಇದನ್ನು ನಾವು .pdf ಆಗಿ ಕನ್ವರ್ಟ್ ಮಾಡೋದು ಹೇಗೆ, ಪ್ರಿಂಟಬಲ್ ಡಾಕ್ಯುಮೆಂಟ್ ಆಗಿ ಮಾಡೋದು ಹೇಗೆ ಅಂತಂದರೆ, ನೋಡಿ ಎರಡು ಆಪ್ಷನ್ ಇದೆ ನಮಗೆ. ಇಲ್ಲಿ ಒಂದು ಐಕಾನ್ ಕಾಣಿಸ್ತಾ ಇದೆ, ಎಕ್ಸ್ಪೋರ್ಟು .pdf ಅಂತ ಇದೆ, ಅದನ್ನಾದರೂ ಕ್ಲಿಕ್ ಮಾಡಿ. ಅಥವಾ ಫೈಲ್ ಮೆನುನಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, ಎಕ್ಸ್ಪೋರ್ಟ್ ಆಸ್ .pdf ಅಂತ ಒಂದು ಆಪ್ಷನ್ ಇದೆ. ಇವೆರಡರಲ್ಲಿ ಯಾವುದನ್ನಾದ್ರೂ ಕ್ಲಿಕ್ ಮಾಡಿ ಎಲ್ಲವೂ ಕೂಡ ಒಂದೇ ಬರುತ್ತೆ. ನಾನು ಎಕ್ಸ್ಪೋರ್ಟ್ ಆಸ್ .pdf ಅನ್ನು ಕ್ಲಿಕ್ ಮಾಡ್ತೀನಿ, ಅಥವಾ ಐಕಾನ್ ಕ್ಲಿಕ್ ಮಾಡಿದರೂ ಅದೇ ಬರುತ್ತೆ. ಇಲ್ಲಿ ನಾವು ಹಲವಾರು .pdf ಆಪ್ಷನ್ಸನ್ನು ನೋಡ್ಬೋದು. ಇಲ್ಲಿ ಸಾಮಾನ್ಯವಾಗಿ ನಾವು ಯಾವುದೋ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲವೂ ಅದು ಆಟೋಮೆಟಿಕ್ಕಾಗಿ .pdf ಸೆಟ್ ಆಗಿರುತ್ತೆ. ಹಲವಾರು ಟ್ಯಾಬ್ಸನ್ನು ನಾವು ನೋಡ್ಬೋದು. ನೋಡಿ, ಪಾಸ್ವರ್ಡನ್ನ ಕೂಡ ಸೆಟ್ ಮಾಡ್ಬೋದು. .pdf ಫಾರ್ಮೆಟ್ಗೆ ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ಹಾಗೆ ಹಲವಾರು ಆಪ್ಷನ್ಗಳನ್ನು ನಾವು ನೋಡ್ಬೋದು. ನಾವಿಲ್ಲೇನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನನಗೆ ಸೇವ್ ಅಥವಾ ಎಕ್ಸ್ಪೋರ್ಟ್ ಡೈಲಾಗ್ ಬಾಕ್ಸ್ ಬಂತು. ಇದರಲ್ಲಿ ನಾನು ನೇಮ್ ಚೇಂಜ್ ಮಾಡ್ಬೋದು ಅಥವಾ ಹಾಗೆ ಇಟ್ಕೋಬೋದು, ಡೈರೆಕ್ಟ್ರಿ ಯಾವ ಫೋಲ್ಡರ್ ಸೆಲೆಕ್ಟ್ ಆಗಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ನಾವು ನೋಡ್ಬೋದು .pdf ಫಾರ್ಮೆಟು ಸೆಲೆಕ್ಟ್ ಆಗಿದೆ. ನಾನು ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಇದು .pdf ಫಾರ್ಮೆಟಲ್ಲಿ ಸೇವ್ ಆಗಿರುತ್ತೆ. ಮತ್ತು ನೋಡಿ, .pdf ಫಾರ್ಮೆಟಲ್ಲಿ ಓಪನ್ ಕೂಡ ಆಯಿತು. ರಿಸಲ್ಟ್ .pdf ಅಂತ ಬಂತು. ಈಗ ಇದು .pdf ಫಾರ್ಮೆಟಲ್ಲಿ ಸೇವ್ ಆಗಿದೆ. ಇಲ್ಲೇನಾಗಿದೆ, ನಾವು ಪೇಜ್ ಬ್ರೇಕ್ ಏನು ಸೆಟ್ ಮಾಡಿದ್ವು ಕ್ಯಾಲ್ಕ್ ಫೈಲಲ್ಲಿ ಅದು ಒಂದೊಂದು ಪೇಜ್ ಆಗಿ ಡಿಸ್ಪ್ಲೇ ಆಗಿದೆ. ಈ ಟೇಬಲ್ ಒಂದು ಪೇಜಲ್ಲಿ ಬರ್ತಾ ಇತ್ತು, ಒಂದು ಪೇಜ್ ಆಗಿದೆ.
ಈ ಗ್ರಾಫ್ಸ್ ಎಲ್ಲ ಒಂದು ಪೇಜಲ್ಲಿ ಇತ್ತು ಬಂದಿದೆ. ಹಾಗೆಯೇ ನಮ್ಮ ಈ ಸೆಕೆಂಡ್ ಶೀಟ್ ಏನಿತ್ತು ಅದರಲ್ಲಿ ಪೇಜ್ ಬ್ರೇಕ್ ಎಲ್ಲಿ ಫಿಟ್ ಆಗಿತ್ತು ಅಲ್ಲಿಗೆ ಅದು ಪೇಜು ಡಿಫ್ರೆಂಟ್ ಪೇಜಲ್ಲಿ ಬಂದಿದೆ. ನೋಡಿ ನಾವು ರೋ ಹೆಡ್ ಎಲ್ಲ ಹೇಗೆ ಸೆಟ್ ಮಾಡಿದ್ವು ಎಲ್ಲ ಬಂದಿದೆ. ಒಟ್ಟು 7 ಪೇಜ್ಗಳಲ್ಲಿ ನಮ್ಮ ಪಿ ಡಿ ಎಫ್ ಫಾರ್ಮೆಟಲ್ಲಿ ಡಾಕ್ಯುಮೆಂಟು ರೆಡಿ ಆಗಿದೆ. ಹೀಗೆ ನಾವು ಪಿ ಡಿ ಎಫ್ನಲ್ಲಿ ಕೂಡ ನಮ್ಮ ಓ ಡಿ ಎಸ್ ಅನ್ನು ಸೇವ್ ಮಾಡ್ಬೋದು. ಇದನ್ನು ಕ್ಲೋಸ್ ಮಾಡಿ ನಾವು ಡೆಸ್ಕ್ಟಾಪ್ನಲ್ಲಿ ನೋಡ್ಬೋದು. ಇದು ಡಾಟ್ ಓ ಡಿ ಎಸ್ ಫಾರ್ಮೆಟು, ಇದು ಡಾಟ್ ಎಕ್ಸೆಲ್ ಎಸ್ ಎಕ್ಸ್ ಫಾರ್ಮೆಟು, ಇದು ಡಾಟ್ ಪಿ ಡಿ ಎಫ್ ಫಾರ್ಮೆಟು. ಈ ಮೂರು ಫಾರ್ಮೆಟಿನ ಫೈಲ್ಗಳನ್ನು ನಾವು ಸೇವ್ ಮಾಡೋದನ್ನು ಈ ಇದರಲ್ಲಿ ಕಲ್ತಿದ್ದೀವಿ.